25 ವರ್ಷಗಳಿಂದ ನಾನು 10,000ಕ್ಕೂ ಜಾಸ್ತಿ ಈ ನಮ್ಮ ಪುರಾಣಗಳ ಬಗ್ಗೆ ವೇದ ಉಪನಿಷತ್ತುಗಳ ಬಗ್ಗೆ ಭಗವದ್ಗೀತೆ ಬಗ್ಗೆ ಪ್ರವಚನ ಮಾಡಿದವನು ಭಗವದ್ಗೀತೆಯನ್ನೇ ಆರಾಧನೆ ಮಾಡ್ಕೊಂಡು ಬದುಕ್ತಾ ಇರೋರು ನಾವು ನನ್ನ ಜನಕ್ಕೆ ಗೊತ್ತು ನಾನು ಭಗವದ್ಗೀತೆ ವಿರೋಧ ಮಾತಾಡ್ತೀವ ಏನಿದೆ ಅಂತ ಆತ್ಮೀಯ ಹಿಂದೂ ಬಂಧುಗಳೇ ನಮ್ಮಲ್ಲಿ ನಮ್ಮ ನಮ್ಮಲ್ಲಿ ಏನೇನೋ ಭಿನ್ನಾಭಿಪ್ರಾಯಗಳು ಬರಬಾರದು 25 ವರ್ಷಗಳಿಂದ ನಾನು 10,000ಕ್ಕೂ ಜಾಸ್ತಿ ಈ ನಮ್ಮ ಪುರಾಣಗಳ ಬಗ್ಗೆ ವೇದ ಉಪನಿಷತ್ತುಗಳ ಬಗ್ಗೆ ಭಗವದ್ಗೀತೆ ಬಗ್ಗೆ ಪ್ರವಚನ ಮಾಡಿದವರು ನಾವು ಯಾವಾಗೆಲ್ಲ ಭಗವದ್ಗೀತೆ ಸುಡಬೇಕು ಅಂತ ಹೇಳಿದಾಗ ನಾವು ಅದಕ್ಕೆ ಘೋರವಾಗಿ ವಿರೋಧಿಸಿರ್ತಕ್ಕಂಥವ್ರು ಭಗವದ್ಗೀತೆ ಏನು ಅನ್ನೋದು ನನಗೆ ಚೆನ್ನಾಗೂ ಗೊತ್ತು ನಿಮಗೂ ಗೊತ್ತಿದೆ ಭಗವದ್ಗೀತೆಯನ್ನೇ ಆರಾಧನೆ ಮಾಡ್ಕೊಂಡು ಬದುಕ್ತಾ ಇರೋರು ನಾವು ಭಗವದ್ಗೀತೆ ಈ ಧರ್ಮದ ಜೀವನ ಆಗಿದೆ ಯಾವ ವಿಚಾರದಲ್ಲಿ ನಾನು ಮಾತಾಡ್ತಿರಬೇಕಾದ್ರೆ ಅದು ಉದ್ದ ಸೆಂಟೆನ್ಸ್ಗಳನ್ನ ಆ ಕಡೆದು ಈ ಕಡೆದು ಬಿಟ್ಟು ಕೇವಲ ಒಂದು 4 ಪದಗಳನ್ನ ಇಟ್ಟುಕೊಂಡು ನಾನು ಭಗವದ್ಗೀತೆಯ ವಿರೋಧಿ ಅನ್ನುವಂಥದ್ದು ಬಿಂಬಿಸತಕ್ಕಂಥದ್ದು ಒಂದು ಬಿತ್ತರ ಆಗ್ತಾ ಇರುವಂಥದ್ದು ಕೇಳಿ ನನಗೆ ಆಶ್ಚರ್ಯ ಆಗಿದೆ ನಿಮ್ಗೆ ಗೊತ್ತೇ ಗೊತ್ತು 24 ವರ್ಷಗಳ ಕಾಲ ಟಿವಿಗಳಲ್ಲಿ ಧರ್ಮದ ಬಗ್ಗೆ ಆಯುರ್ವೇದದ ಬಗ್ಗೆ ಬಹಳಷ್ಟು ನಾನು ಮಾತಾಡಿದ್ದೀನಿ ನನ್ನ ಜನಕ್ಕೆ ಗೊತ್ತು ನಾನು ಭಗವದ್ಗೀತೆ ವಿರೋಧ ಮಾತಾಡ್ತೀವ ಏನಿದೆ ಅಂತ ಹಾಗಾಗಿ ಯಾರೂ ಸಹ ವಿಚಲಿತರಾಗೋದು ಅಗತ್ಯವೇ ಇಲ್ಲ ಸಾಕ್ಷಾತ್ ಭಗವಂತನೇ ಬಂದು ಈ ಭೂಮಿಯಲ್ಲಿ ಹೇಳಿರ್ತಕ್ಕಂಥ ಒಂದೇ ಒಂದು ಧರ್ಮ ಗ್ರಂಥ ಅದು ಭಗವದ್ಗೀತೆ ನಮ್ಗೆ ಹೆಮ್ಮೆ ಇದೆ ಆ ಧರ್ಮದಲ್ಲಿ ನಾವು ಹುಟ್ಟಿರುವಂತದ್ದು ನಾವು ಸಾಯುವಲ್ಲಿವರೆಗೂ ಸಹ ಹಿಂದೂ ಧರ್ಮದಲ್ಲೇ ಇರಬೇಕು ಮತಾಂತರ ಆಗಬಾರದು ಅಂತೇಳಿ ಒಂದು ಘೋಷಣೆ ಮಾಡಿದಂತ ಸ್ವಾಮೀಜಿ ನಾವು ಹಾಗಾಗಿ ಹಿಂದುತ್ವಕ್ಕೋಸ್ಕರ ಪ್ರಾಣ ಒಡ್ಡಿರ್ತಕ್ಕಂಥವ್ರು ನಾವು ಎಷ್ಟು ಬೆದರಿಕೆಗಳು ಎಷ್ಟು ಕೊಲೆಯ ಒಂದು ಆಘಾತಗಳನ್ನ ಎಲ್ಲವನ್ನೂ ಎದುರಿಸಿದ್ದೀವಿ ನಾವು ನೀವು ಅಂದ್ಕೊಂಡಿರಬಹುದು ಯಾರ್ಯಾರೋ ಯಾರ್ಯಾರೋ ಹೇಳ್ತಾರೆ ಏನೋ ಅದಕ್ಕೆ ಯಾವುದು ವಿಚಲಿತರಾಗಬಾರ್ದು ನಮ್ಮ ಧರ್ಮದಲ್ಲಿರ್ತಕ್ಕಂತಹ ಒಗ್ಗಟ್ಟುತನ ನಮ್ಮ ಧರ್ಮದಲ್ಲಿರ್ತಕ್ಕಂಥ ನಂಬಿಕೆ ನಮ್ಮ ಸ್ವಾಮಿಗಳ ಮೇಲಿರ್ತಕ್ಕಂಥ ನಂಬಿಕೆಗೆ ನೀವು ಎಲ್ಲೂ ಸಹ ಧೃತಿಗಿಡಬಾರದು ಅನ್ನೋದು ನಮ್ಮ ನಿಮ್ಮಲ್ಲಿ ಇರ್ತಕ್ಕಂತಹ ಒಂದು ನಂಬಿಕೆಗೋಸ್ಕರವಾಗಿ ಈ ಮಾತನಾಡ್ತಾ ಇದ್ದೀನಿ.